ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎರಡು ದಿನದ ಹಿಂದೆ ಸುರಿದ ಮಳೆಗೆ ಊಟ ನಿದ್ದೆ ಇಲ್ಲದೆ ಅನಾಥಾಶ್ರಮದಲ್ಲಿದ್ದವರ ಪರದಾಟ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ದಾನಿಗಳಿಂದ ನೆರವು. ಅಕ್ಕಿ, ಅಡುಗೆ ಎಣ್ಣೆ, ಬೆಡ್ಶೀಟ್ ಕೊಟ್ಟು ಸಹಾಯ. ನ್ಯೂಸ್ ಫಸ್ಟ್ ಕಳಕಳಿಗೆ ಧನ್ಯವಾದ ತಿಳಿಸಿದ ಅನಾಥಾಶ್ರಮ ಉಸ್ತುವಾರಿ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಡೇಂಜರ್ ರಸ್ತೆಗೆ ಟ್ರೀಟ್ಮೆಂಟ್. ಸಜ್ಜಾಪುರ ರಸ್ತೆಯ ಮುತ್ತಾನಲ್ಲೂರು ಜನರಿಗೆ ಸಿಕ್ತು ತಾತ್ಕಾಲಿಕ ರಿಲೀಫ್. ಅಪಾಯಕಾರಿ ಗುಂಡಿಗಳನ್ನ ಮುಚ್ಚಿ ತೇಪೆ ಹಾಕಿದ ಅಧಿಕಾರಿಗಳು. ರಾಯಚೂರು ಜಿಲ್ಲೆಯಲ್ಲೂ ವರುಣನ ಆರ್ಭಟ. ಮಳೆಯಿಂದಾಗಿ ಹೊಳೆಯಂತಾದ ಸಿಂಧನೂರು ನಗರ. ಮೊಣಕಾಲೆತ್ತರಕ್ಕೆ ನಿಂತ ನೀರಲ್ಲಿ ವಾಹನ ಸವಾರರ ಪರದಾಟ. ದಾವಣಗೆರೆಯ ಜಗಳೂರಿನಲ್ಲಿ ಸತತ ಮಳೆಗೆ ಜಲಧಾರೆ ಸೃಷ್ಟಿ. ತಾಲೂಕಿನಾದ್ಯಂತ ಕೋಡಿ ಬಿದ್ದ 10ಕ್ಕೂ ಅಧಿಕ ಕೆರೆಗಳು. ಭಾರೀ ಮಳೆಯಿಂದಾಗಿ ಬೋರ್ವೆಲ್ನಿಂದ ಉಕ್ಕಿದ ನೀರು. ರೈತರು ಖುಷ್. ಕೊಪ್ಪಳದಲ್ಲಿ 4 ದಿನಗಳ ನಿರಂತರ ಮಳೆಗೆ ತುಂಬಿ ಹರಿದ ಹಳ್ಳ ಕೊಳ್ಳ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಶಿವಪುರ ಹಳ್ಳ. ವಾಹನ ಸವಾರರು ಹಳ್ಳದತ್ತ ಬಾರದಂತೆ ಸೂಚನೆ. ನಿರಂತರ ಮಳೆಗೆ ತುಮಕೂರಿನ ಮಾರ್ಕೋನಹಳ್ಳಿ ಜಲಾಶಯ ಭರ್ತಿ. ಸ್ವಯಂ ಚಾಲಿತ ಸೈಫನ್ ಮೂಲಕ ಡ್ಯಾಂನಿಂದ ನೀರು ಹೊರಕ್ಕೆ. ಇವತ್ತು ಶಾಸಕ ಡಾಕ್ಟರ್ ರಂಗನಾಥ್, ಮಾಜಿ ಸಂಸದ ಡಿಕೆ ಸುರೇಶ್ರಿಂದ ಬಾಗಿನ ಅರ್ಪಣೆ. ವಿವಾದಿತ ಕುಳಾಯಿ ಮೀನುಗಾರಿಕಾ ಜಟ್ಟಿ ಕಾಮಗಾರಿ ಆರಂಭ. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ಕುಸಿದಿದ್ದ ಜಟ್ಟಿ ತಡೆಗೋಡೆ. ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ ಅಂತ ಮೀನುಗಾರರ ಆಕ್ರೋಶ. ರಸ್ತೆ ಡಿವೈಡರ್ ಮೇಲೆ ಹತ್ತಿದ ಬಿಎಂಟಿಸಿ ಬಸ್. ಬೆಳಗ್ಗೆ 7 ಗಂಟೆಗೆ ಬನಶಂಕರಿ ಬಸ್ ಸ್ಟ್ಯಾಂಡ್ ಬಳಿ ನಡೆದ ಘಟನೆ. ಪ್ರಯಾಣಿಕರಿಲ್ಲದ್ರಿಂದ ತಪ್ಪಿದ ಅನಾಹುತ. ಬಸ್ ಕೆಳಗಿಳಿಸೋಕೆ ಸಿಬ್ಬಂದಿ ಹರಸಾಹಸ. ಜಾತಿ ಜನಗಣತಿ ವರದಿ ಜಾರಿಗೆ ವಿರೋಧ. ಮುಂದಿನ ಮಂಗಳವಾರ ವೀರಶೈವ ಮುಖಂಡರ ಸಭೆ. ಇದಕ್ಕೂ ಮೊದಲೇ ಭಾನುವಾರ ಲಿಂಗಾಯತ ಒಕ್ಕಲಿಗ ಸಚಿವರು ಶಾಸಕರ ಸಭೆಗೆ. ಸಿಎಂ ಸಿದ್ದರಾಮಯ್ಯ ಪ್ಲಾನ್. ಚನ್ನಪಟ್ಟಣದಿಂದ ಸ್ಪರ್ಧಿಸೋಕೆ ಸಿಪಿ ಯೋಗೇಶ್ವರ್ ಸರ್ಕಸ್. ಸಿಪಿವೈಗೆ ಬಿಜೆಪಿ ಹೈಕಮಾಂಡ್ ಮೌಖಿಕ ಸಲಹೆ. ಕುಮಾರಸ್ವಾಮಿ ಜೊತೆ ಹೊಂದಿಕೊಂಡು ಹೋಗುವಂತೆ ವರಿಷ್ಠರ ಸೂಚನೆ. ಎಚ್ಡಿಕೆ ಪ್ರತಿಷ್ಠೆಯಾದ ಚನ್ನಪಟ್ಟಣ ಉಪಚುನಾವಣೆ. ಕ್ಷೇತ್ರವನ್ನ ಗೆಲ್ಲೋಕೆ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಭ್ರಷ್ಟಾಚಾರದ ಅಸ್ತ್ರ. ಸಿಎಂ ಡಿಸಿಎಂ ಸಚಿವರುಗಳ ವಿರುದ್ಧದ ಹಗರಣಗಳ ಪಟ್ಟಿ ರೆಡಿ. ಸಂಸದ ತುಕಾರಾಂಗೆ 4 ಬಾರಿ ಟಿಕೆಟ್. ಪಕ್ಷ ಅವರಿಗೆ ಎಲ್ಲವನ್ನೂ ಕೊಟ್ಟಿದೆ, ಈಗ ಕಾರ್ಯಕರ್ತರಿಗೆ ಅವಕಾಶ ಕೊಡಿ. ಸಂಡೂರು ವಿಧಾನಸಭೆ ಉಪಚುನಾವಣೆ ಟಿಕೆಟ್ ತುಕಾರಾಂ ಕುಟುಂಬಕ್ಕೆ ಬೇಡ ಅಂತ ಸ್ಥಳೀಯ ನಾಯಕರ ಒತ್ತಡ. ಕೊಟ್ಟ ಮಾತು ಉಳಿಸಿಕೊಳ್ಳೋಕೆ ಮುಂದಾದ ದಳಪತಿ. ನಿರುದ್ಯೋಗ ಸಮಸ್ಯೆ ಬಗೆಹರಿಸೋಕೆ ಪಣ. ಮಂಡ್ಯದ ಸರಂವಿ ಕ್ರೀಡಾಂಗಣದಲ್ಲಿ ಇವತ್ತು ನಾಳೆ ಉದ್ಯೋಗ ಮೇಳ ಆಯೋಜನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 5 ಆರೋಪಿಗಳಿಗೆ ಬೇಲ್. ಹೊರಬಂದ ಆರೋಪಿಗಳ ಮೇಲೆ ಪೊಲೀಸರ ನಿಗಾ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರ. ಕೋರ್ಟ್ ಷರತ್ತು ಉಲ್ಲಂಘಿಸ್ತಾರ ಅಂತ ಪರಿಶೀಲನೆ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ನಿರ್ಮಾಪಕ ಭರತ್ಗೆ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದ ಕೇಸ್ ಮತ್ತೆ ಸದ್ದು. ಕೆಂಗೇರಿ ಠಾಣೆಯಲ್ಲಿ ಮತ್ತೆ ಹೊಸದಾಗಿ ಎನ್ಸಿಆರ್ ದಾಖಲು. ಬಿಗ್ ಬಾಸ್ 11ನೇ ಸೀಸನ್ಗೆ ಮತ್ತೊಂದು ಸಂಕಷ್ಟ. ವಕೀಲ ಭೋಜರಾಜ್ ದೂರಿನ ಮೇರೆಗೆ ಸಾಗರ ಕೋರ್ಟ್ನಿಂದ ತುರ್ತು ನೋಟಿಸ್ ಜಾರಿ. ವಾಹಿನಿಯ ನಿರ್ಮಾಪಕರು ಸಂಪಾದಕರಿಗೆ ನೋಟಿಸ್. ಅಕ್ಟೋಬರ್ 28ಕ್ಕೆ ವಿಚಾರಣೆ.
ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿಗೆ ಸಲ್ಲು ಮಾಜಿ ಪ್ರೇಯಸಿ ಓಪನ್ ಲೆಟರ್. ನಾನು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು, ನಂಬರ್ ಕೊಟ್ರೆ ಜೂಮ್ ಕಾಲ್ ನಲ್ಲಿ ಮಾತನಾಡೋಣ ಎಂದ ಸೋಮಿಯಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.